ಸದ್ಯಕ್ಕೆ ನಾನು ರಿಯಲ್ಮಿ ಎಕ್ಸ್ ಸೆವೆನ್ ಪ್ರೊ ಮೇಲೆ ತುಂಬ ಹೆವಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡಬೇಡಿ, ನೆಕ್ಸ್ಟ್ ವಿಡಿಯೋ ಇದೇ ಬರುತ್ತೆ. ಫ್ರೆಂಡ್ಸ್, ನಿನ್ನೆ ಭಾರತದಲ್ಲಿ ಶೋಮಿ ರೆಡ್ಮಿ ನೋಟ್ ಟೆನ್ ಟೆನ್ ಪ್ರೋ ಪ್ರೋ ಮ್ಯಾಕ್ಸ್ ಮಾರ್ಕೆಟಲ್ಲಿ ಇನ್ನು ಭೂಕಂಪ ಆಗೋದು ಮಾತ್ರ ಬಾಕಿ ಇದೆ. ಈ ಮೂರು ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ಸ್ಗಳನ್ನ ತುಂಬ ಅಂದರೆ ತುಂಬ ಸ್ಮಾರ್ಟ್ ಆಗಿ ಶೋಮಿ ಅವರು ಕರೆಕ್ಟ್ ಟೈಮಲ್ಲಿ ಲಾಂಚ್ ಮಾಡಿದ್ರೆ ಹೇಗೆ ಇಷ್ಟೊಂದು ಕಮ್ಮಿ ಪ್ರೈಸ್ ಮಾಡಿದ್ರು, ಇದರಲ್ಲೇನಾದ್ರೂ ಗಿಮಿಕ್ ಇದೆಯಾ, ನನ್ನ ಅನಿಸಿಕೆಗಳನ್ನು ಪೂರ್ತಿಯಾಗಿ ಈ ವಿಡಿಯೋ ತಿಳ್ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿಯಾಗಿ ಆನೆಸ್ಟ್ ಒಪಿನಿಯನ್ ರಿವ್ಯೂಸ್ಗಳು ಕನ್ನಡದಲ್ಲಿ ತುಂಬ ನೋಡೋಕೆ ಸಿಗತ್ತೆ, ಸಬ್ಸ್ಕ್ರೈಬ್ ಮಾಡಿ. ಈ ಮೂರು ಸ್ಮಾರ್ಟ್ ಫೋನ್ಸ್ಗಳ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಬಗ್ಗೆ ಅಷ್ಟೊಂದು ಡೀಪ್ ಆಗಿ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡಲ್ಲ. ಆದರೂ ನಿಮಗೆಲ್ಲ ಮಾರ್ಕೆಟಲ್ಲಿ ಈ ನೋಟ್ ಟೆನ್ ಟ್ರೆಂಡ್ ಏನಿದೆ, ಇದು ತುಂಬ ಅಂದರೆ ತುಂಬ ಹೆವಿ ರೇಂಜ್ಗೆ ಬೆಳೀಲಿದೆ. ಇದೊಂದು ರೀತಿ ಸೂಪರ್ ಆಮ್ಲೆಡ್ ಪ್ಯಾನೆಲ್, ಕಮ್ಮಿ ಬೆಲೆಗೆ 12,000 to 13,000 ರೂಪಾಯಿಗೆ ತುಂಬ ಅಂದರೆ ತುಂಬ ಹೈಪ್ ಅನ್ನು ಹುಡ್ಸುತ್ತೆ. ಎಲ್ಲ ಕಂಪ್ನಿಗಳು ಇದನ್ನೇ ಕಾಪಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ನಾವು ರೆಡ್ಮಿ ನೋಟ್ ಸೆವೆನ್ ಸೀರೀಸಲ್ಲಿ ಫಸ್ಟ್ 48 megapixel ಸೆನ್ಸರ್ ನೋಡ್ಕೊಂಡ್ವಿ, ಅದಾದ ನಂತರ ಸ್ನ್ಯಾಪ್ ಡ್ರ್ಯಾಗನ್ 665 ಪ್ರೊಸೆಸರ್ ನೋಡ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಕೂಡ ಅದನ್ನೇ ಕಾಪಿ ಮಾಡ್ತಾ, ಅದನ್ನೇ ಹೈಲೈಟ್ ಮಾಡ್ತಾ, ಹೈಪ್ ಮಾಡ್ತಾ ಮಾಡ್ತಾ ತುಂಬ ಹೊಸ ಹೊಸ ಬ್ರ್ಯಾಂಡ್ಸ್ಗಳು ಬಂತು, ತುಂಬ ಫೇಮಸ್ ಮಾಡಿದ್ರು ಫೋನ್ಸ್ಗಳಲ್ಲೆಲ್ಲ, ಜನ ಅದನ್ನೇ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅದಾದ ನಂತರ ರೆಡ್ಮಿ ನೋಟ್ 8 ಸೀರೀಸ್ ಬಂತು, ನೋಟ್ 9 ಪ್ರೊ ಬಂತು. ಇಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ಗಳನ್ನ ಮಾಡಿ ಅಷ್ಟೊಂದಿನ ಹೈಪ್ ಇಲ್ಲದೆ ನಾವು ಫೋನ್ಸ್ಗಳನ್ನೆಲ್ಲ ನೋಡ್ಕೊಂಡ್ವಿ. ಇದಾದ ತಕ್ಷಣ ಮಾರ್ಕೆಟಲ್ಲಿ ಜೋರಾಗಿ ಎಂಟ್ರಿ ಹೊಡೆಯುತ್ತೆ ಅದು ನೋಟ್ 10 ಸೀರೀಸ್. ಇಲ್ಲಿ ಪ್ರತಿಯೊಂದು ಸ್ಪೆಸಿಫಿಕೇಶನಲ್ಲಿ ಶೋಮಿ ಹೇಳುತ್ತೆ ನಾವು ತುಂಬ ಚೇಂಜಸ್ ಮಾಡಿದ್ದೀವಿ, ತುಂಬ ಚೇಂಜಸ್ ಮಾಡಿದ್ವಿ ಅಂತ. ಸೊ ಖಂಡಿತ ಇಲ್ಲಿ ಇವರು ತುಂಬ ಚೇಂಜಸ್ಗಳನ್ನ ಮಾಡಿದ್ರೆ, ಬಟ್ ಯಾವ ರೀತಿಯ ಒಂದು ಹೊಸ ಟ್ರೆಂಡ್ ಶುರು ಆಗತ್ತೆ ನೋಡಿ 3-4 ವರ್ಷಕ್ಕೆ. ಸೊ ಅದೇ ರೀತಿಯಾದ ಹೊಸ ಟ್ರೆಂಡನ್ನು ನಾವು ಈ ಫೋನಿಂದನೇ ಕಾಣ್ತಾ ಇದ್ದೀವಿ. ಸೊ ಮೂರು ನೋಟ್ ಸೀರೀಸ್ನಲ್ಲಿ ಇರುವಂಥ ರೆಡ್ಮಿ ನೋಟ್ 10 ಇದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅತಿ ಕಮ್ಮಿ ಪ್ರೈಸಲ್ಲಿ ನೋಡ್ತಾ ಇದ್ವಿ. ಇದನ್ನು ಬಿಟ್ಟರೆ ನೋಟ್ 10 ಪ್ರೋ ಮತ್ತು ನೋಟ್ 10 ಪ್ರೋ ಮ್ಯಾಕ್ಸ್ ಇದೆ, ಎರಡು ಸೇಮ್ ಟು ಸೇಮ್ ಇಲ್ಲಿ ಕ್ಯಾಮ್ರಾದಲ್ಲಿ ಜಸ್ಟ್ ಅಡ್ಜಸ್ಟ್ಮೆಂಟ್ನ ನೋಡ್ತಾ ಇದ್ವಿ. ಸೊ ಮೊದಲನೇದಾಗಿ ರೆಡ್ಮಿ ನೋಟ್ 10 ಸ್ಪೆಸಿಫಿಕೇಶನ್ನ ನೀವಿಲ್ಲಿ ನೋಡ್ಕೊಳ್ಬೋದು. ಇದರಂಥ 6.67 ಇಂಚಸ್ ಇರುವಂಥ ಫುಲ್ HD ಪ್ಲಸ್ ಸೂಪರ್ ಆಮ್ಲೆಡ್ ಪ್ಯಾನಲ್, ಅದು 1100 ಪೀಕ್ ಬ್ರೈಟ್ನೆಸ್ ಒಂದಿಗೆ HDR10 ಡಿಸ್ಪ್ಲೇ ನೋಡ್ತಾ ಇದ್ವಿ. ಅದು ಗೊರಿಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಒಂದಿಗೆ ಗ್ಲಾಸ್ ಡಿಸೈನ್ ನೋಡ್ತಾ ಇದ್ವಿ. ಇಂಟ್ರೆಸ್ಟಿಂಗ್ ಅಂತ ಹಾಕೋಬಹುದು. ಟ್ರಸ್ಟ್ ಮೀ, ತುಂಬ ಆಮ್ಲೆಡ್ ಪ್ಯಾನಲ್ಸ್ಗಳನ್ನೆಲ್ಲ ನೀವು 16,000-17,000 ರೂಪಾಯಿಗೆ, 18,000-19,000 ರೂಪಾಯಿಗೆ ನೋಡಿರ್ಬೋದು. ಬಟ್ ಮಿಡಲ್ ಪಂಚಲಲ್ಲಿ ಸ್ಯಾಮ್ಸಂಗನ್ನ ಬಿಟ್ಟರೆ ಸದ್ಯಕ್ಕೆ ನಾವು ರೆಡ್ಮಿನೇ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಪ್ರೊಸೆಸರಲ್ಲಿ ಅಷ್ಟೊಂದು ಹೆವಿ ಅಪ್ಗ್ರೇಡ್ ಏನು ಅನ್ಸಲಿಲ್ಲ, ಸ್ನ್ಯಾಪ್ ಡ್ರ್ಯಾಗನ್ 668 ನೋಡ್ತಾ ಇದ್ವಿ. ಸೊ ಮಾರ್ಕೆಟಲ್ಲಿ 675, 660, 662, Helio G80, 8590. ಸೊ ಆಲ್ಮೋಸ್ಟ್ ಈ ಪ್ರೈಸ್ ರೇಂಜಲ್ಲಿ ಒಂದು ಲೆವೆಲ್ಗೆ ಬೆಸ್ಟ್ ಪ್ರೊಸೆಸರ್ ಅಂತ ಹಾಕ್ಬೋದು. ಜಸ್ಟ್ ಎಂತೂ ಬೆಂಚ್ ಮಾರ್ಕಲ್ಲಿ ನಾವು ಸ್ವಲ್ಪ ರ್ಯಾಂಕಿಂಗ್ ಹೆಚ್ಚು ಕಮ್ಮಿ ನೋಡ್ತೀವಿ, ಹೆವಿ ಡಿಫ್ರೆನ್ಸ್ಗಳೇನು ಕಾಣಲ್ಲ. ಬಟ್ ಇಲ್ಲಿ ಅಪ್ಗ್ರೇಡ್ ಅನ್ನೋದಕ್ಕಿಂತ ಬಜೆಟ್ನ ನೋಡಿದ್ವಿ ಅಂತಂದರೆ ಇಲ್ಲಿ ಕೂಡ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಕೋಬೋದು. ಇದು ವರ್ಲ್ಡ್ನಲ್ಲಿ ಫಸ್ಟ್ ಟೈಮ್ ಒಂದು ಫೋನೆಲ್ಲ ನೋಡ್ತಾ ಇದ್ವಿ, ಅದು ರೆಡ್ಮಿ ನೋಟ್ 10ನಲ್ಲಿ. ಇಷ್ಟೇ ಅಲ್ಲದೆ ಇರುವಂಥ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ 48 megapixelನ ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಪ್ರೈಮರಿ 48 megapixelನ ಸೋನಿ 582 ಸೆನ್ಸರ್ ಹೊಂದಿದೆ, 8 megapixelನ ಅಲ್ಟ್ರಾ ವೈಡ್, 2 or 5 megapixelನ ಮ್ಯಾಕ್ರೋ ಹೊಂದಿದೆ, ಮತ್ತೊಂದು 2 megapixelನ ಡೆಪ್ ಸೆನ್ಸರ್ ನೋಡ್ತಾ ಇದ್ವಿ. ಸೊ ಕ್ಯಾಮ್ರಾದಲ್ಲಿ ಓಕೆ ಓಕೆ ಅಂತ ಹೇಳ್ಕೋಬೋದು. ಸೊ ಈ ಪ್ರೈಸರಿಂದಲ್ಲಿ ತುಂಬ 48 megapixelನ ಸೋನಿ ಸೆನ್ಸರ್ ಇದೆ. ಸೊ ಇಲ್ಲಿ ಓಕೆ ಓಕೆ ಅಂತ ಹಾಕ್ಬೋದು. ಇಷ್ಟೇ ಅಲ್ಲದೆ ಇದರಲ್ಲಿರುವಂಥ ಬ್ಯಾಟ್ರಿ 5000 mAh ಬ್ಯಾಟ್ರಿ ಒಂದಿಗೆ 33 ವ್ಯಾಟ್ನ ಪವರ್ ಅಡಾಪ್ಟರ್. ಸೊ ಇಲ್ಲಿ ಏನೂ ಕಂಜ್ಯೂಸಿ ಇಲ್ಲ, ಈ ಪ್ರೈಸ್ ರೇಂಜಲ್ಲಿ 33 ಯಾರೂ ಕೊಡ್ತಾ ಇಲ್ಲ. ಸೊ ಖಂಡಿತ ಇಲ್ಲಿ ಕೂಡ ದಿ ಬೆಸ್ಟ್, ಸೂಪರ್ ಕೆಲಸ ಮಾಡ್ತಿದೆ. ಇಷ್ಟೇ ಅಲ್ಲದೆ ಇದನ್ನೆಲ್ಲ ಬಿಟ್ಟು ವಿಶೇಷವಾಗಿ ಇದು ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 11 ತೊಗೊಂಡು ಬರ್ತಾ ಇದೆ. MIUI 12 ಇದೆ, MIUI 12 ಅಪ್ಡೇಟ್ ಕೂಡ ಸದ್ಯಕ್ಕೆ ಆನ್ ದ ವೇ ಇದೆ ಅಂತ ಹೇಳಿದರೆ. ಇಷ್ಟೇ ಅಲ್ಲದೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಆಮ್ಲೆಡ್ ಪ್ಯಾನಲ್ ಇದ್ರೂ ಕೂಡ ಸೈಡ್ ಮೌಂಟೆಡ್, ಇದು ಸ್ವಲ್ಪ ಕ್ರಾಸ್ ಕಟ್ ಇಲ್ಲಿ ಪ್ರೈಸ್ ಕಟ್ ಮಾಡಿದರೆ. ಇಷ್ಟೇ ಅಲ್ಲದೆ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ, ಮತ್ತು ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಗ್ಲಾಸ್ ಬಾಡಿ ಕೊಡ್ತಿದ್ದಾರೆ. ಸೊ ಈ ಎಲ್ಲ ಓವರ್ಆಲ್ ಸ್ಪೆಸಿಫಿಕೇಷನೊಂದಿಗೆ 64 GB ಕೇವಲ 12,000 ರೂಪಾಯಿಗೆ. ಸೊ ಇದು ಕ್ರೇಜಿಯೆಸ್ಟ್ ಡೀಲ್ ಅಂತ ಹಾಕ್ಬೋದು. ಕರೆಂಟ್ ಮಾರ್ಕೆಟಲ್ಲಿ ದಿ ಬೆಸ್ಟ್ ಫೋನ್ ಅಂತ ಹಾಕಿ ಇಷ್ಟಪಡ್ತಾ ಇದ್ದೀನಿ ಆನ್ ಪೇಪರ್ ಸ್ಪೆಸಿಫಿಕೇಶನ್ ನೋಡಿಕೊಂಡು. ಸೊ ಖಂಡಿತ ಈ ಫೋನನ್ನು ಆದಷ್ಟು ಬೇಗ ಅನ್ಬಾಕ್ಸಿಂಗ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ, ನಾನೇ ಪರ್ಚೇಸ್ ಮಾಡಲಿದ್ದೀನಿ. ಇನ್ನು ನನ್ನ ಫೇವ್ರೇಟ್ ಪ್ರೋ ಸೀರೀಸ್ಗಳ ಬಗ್ಗೆ ಮಾತಾಡೋಣಂತೆ. ನನಗೆ ಇದರಲ್ಲಿ ರೆಡ್ಮಿ ನೋಟ್ 10 ಪ್ರೋ ಸಖತ್ ಇಷ್ಟ ಆಯ್ತಾ. ರೆಡ್ಮಿ ನೋಟ್ 10 ಪ್ರೋ ಮತ್ತು 10 ಪ್ರೋ ಮ್ಯಾಕ್ಸ್ ಹೋಲಿಸಿದ್ವಿ ಅಂತಂದರೆ
ಏನು ಡಿಫ್ರೆನ್ಸ್ ಇಲ್ಲ. ರೆಡ್ಮಿ ನೋಟ್ ಟೆನ್ ಪ್ರೋನಲ್ಲಿ 64 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಬರುತ್ತೆ, ಸೊ ಇದೇ ಜಾಗದಲ್ಲಿ 108 ಮೆಗಾಪಿಕ್ಸೆಲ್ನ ನಿಮ್ಗೆ ಸೆನ್ಸರ್ ಸಿಗ್ತದೆ, ಅದು ಮ್ಯಾಕ್ಸಲ್ಲಿ. ಸೊ ನಾನು ಆಲ್ರೆಡಿ ಶೋಮಿ ಅವ್ರು 108 ಮೆಗಾಪಿಕ್ಸೆಲ್ ಸ್ಯಾಮ್ಸಂಗ್ ಅವ್ರ ಸೆನ್ಸರ್ ಬಳಕೆ ಮಾಡಿದ್ದೀನಿ, ಅದು ಮೀ 10 ಇಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಎಲ್ಲಾಗೋತು. ಸೊ ಕೊನೆಗೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡಕ್ಕೆ ಬರ್ತೀನಿ. ಸದ್ಯಕ್ಕೆ 6.67 ಇಂಚಸ್ ಇರುವಂಥ ಫುಲ್ HD+ ಸೂಪರ್ ಆ್ಯಮ್ಯುಲರ್ಡ್ HDR10 ಒಂದಿಗೆ 120Hz ಸ್ಕ್ರೀನ್ ರಿಫ್ರೆಶ್ ರೇಟ್, ಇದೊಂದು ಫ್ಲಾಗ್ಶಿಪ್ ಡಿಸ್ಪ್ಲೇ ಅಂತ ಕಳಿಕ್ ಇಷ್ಟಪಡ್ತಾ ಇದ್ದೀನಿ. ಸೊ ದಿ ಬೆಸ್ಟ್ ಡಿಸ್ಪ್ಲೇ ಅಂತ ಹಾಕಿ ಇಷ್ಟಪಡ್ತಾ ಇದ್ದೀನಿ. ನಾನು ಈ ಡಿಸ್ಪ್ಲೇ ನೋಡೋಕೆ ತುಂಬ ಎಕ್ಸೈಟೆಡ್ ಇದ್ದೀನಿ. ಇಷ್ಟೊಂದು ಕಮ್ಮಿ ಬೆಲೆಗೆ ಹೇಗೆ ಸಾಧ್ಯ ಆಗೋರು, ಅದು ಕೇವಲ 16,000 ರೂಪಾಯಿಗೆ ಬೇಸ್ ವೇರಿಯಂಟ್ 664 ಲಾಂಚ್ ಮಾಡಿದ್ರೆ ಸಖತ್ ಇಷ್ಟ ಆಯಿತು. ಇನ್ನು ಪ್ರೊಸೆಸರಲ್ಲಿ ಕಂಜ್ಯೂಸಿ ಅಂತ ತುಂಬ ಜನ ಅಂತ ಇದ್ರು, ಬಟ್ ನನ್ನ ಪ್ರಕಾರ 4G ಪ್ರೊಸೆಸರ್ ಇದೆ, ಇದು ಜನರಿಗೆ ಮ್ಯಾಟರ್ ಆಗುತ್ತೆ ಆಯಿತಾ. ಇಲ್ಲಿ ಒಂದು ರೀತಿ ಕ್ರಾಸ್ ಕಟ್, ಇಲ್ಲಿ ಕೂಡ ಪ್ರೈಸ್ ಉಳಿಸ್ಕೋಗೋಸ್ಕರ, ಮತ್ತು ಮಾರ್ಕೆಟಲ್ಲಿ ಒಂದು ಬೇರೆ ಫೋನ್ಸ್ಗಳಿಗೆ ಕಂಪೀಟ್ ಮಾಡೋ ಸಲುವಾಗಿ ಇದು ತುಂಬ ಸ್ಮಾರ್ಟಾಗಿ ಕೆಲಸ ಮಾಡಿದ್ರೆ ಇದು ನನಗೆ ತುಂಬ ಖುಷಿ ಆಯಿತು. ಕಾರಣ ಕೊನೆಗೆ ತಿಳಿಸ್ಕೊಡ್ತೀನಿ. ಸೊ ಈ ಪ್ರೊಸೆಸರ್ ತುಂಬ ಒಳ್ಳೆಯ ಪ್ರೊಸೆಸರ್, ನಾನು ಈ ಮೀ 10 ಇಲ್ಲಿ ಇದನ್ನು ಕೂಡ ನೋಡ್ಕೊಂಡಿದ್ದೀನಿ. ಬಟ್ ಅದು 22,000 ರೂಪಾಯಿಗೆ ಇತ್ತು 108 ಮೆಗಾಪಿಕ್ಸೆಲ್ ಅಂತಿಗೆ. ಆದರೂ ಇಲ್ಲಿ ತುಂಬ ಗಿಮಿಕ್ ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿದೆ. ಇನ್ನು ಇದರಲ್ಲಿ ಕೂಡ 5020mAh ಬ್ಯಾಟ್ರಿ ಜೊತೆಗೆ 33W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಿದ್ದಾರೆ, ಡೆಡಿಕೇಟೆಡ್ ಸ್ಲಾಟ್ ನೋಡ್ತಾ ಇದ್ವಿ. ಇಷ್ಟೇ, ಇದರಲ್ಲಿ ಕ್ಯಾಮ್ರಾ 64 ಮೆಗಾಪಿಕ್ಸೆಲ್ನ ಯಾವ ಸೆನ್ಸರ್ ಇದೆ, ಸ್ಯಾಮ್ಸಂಗ್ ಅವ್ರ ಸೆನ್ಸರ್ ಏನು ಇದೆ ಅಂತ ಅಂದ್ಕೊತೀನಿ. ಇಷ್ಟೇ, 8 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್, 5 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ, 2 ಮೆಗಾಪಿಕ್ಸೆಲ್ನ ಡೆಪ್ ಸೆನ್ಸರ್ ಕೊಡ್ತಿದ್ದಾರೆ. ಮತ್ತು ಸೆಲ್ಫಿ ಕ್ಯಾಮ್ರಾ ಇದೆ, ಅದು 16 ಮೆಗಾಪಿಕ್ಸೆಲ್ನ ಮಿಡಲ್ ಪಂಚಲ್ಲೂ ನೋಡ್ತಾ ಇದ್ವಿ. ಸೊ ಖಂಡಿತ ಇಲ್ಲಿ ನಿಮ್ಮ ಡೆಡಿಕೇಟೆಡ್ ಸ್ಲಾಟ್, ಅದೇ ಗ್ಲಾಸ್ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್, ಫ್ರಂಟ್ಗೆ 3 ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಇದೇ ರೀತಿಯಾಗಿ ಎಲ್ಲ ಸ್ಪೆಸಿಫಿಕೇಷನ್ಸ್ಗಳು ಆನ್ ಪೇಪರಲ್ಲಿ ಸಖತ್ತಾಗಿದೆ. ಸೊ ಈ 3 ಫೋನ್ಸ್ಗಳಲ್ಲಿ ನನಗೆ ಫೇವ್ರೇಟ್ ಮತ್ತು ನನಗೆ ತುಂಬ ಇಷ್ಟ ಆಗಿರುವಂಥ ಸ್ಮಾರ್ಟ್ ಫೀಚರ್ ಹೊಂದಿರುವಂಥ ಫೋನ್ ಅಂತಂದರೆ ಅದು ರೆಡ್ಮಿ ನೋಟ್ 10 ಪ್ರೊ. ಇಲ್ಲಿ ಜಸ್ಟ್ ನಾನು 108 ಮೆಗಾಪಿಕ್ಸೆಲ್ ಸಲುವಾಗಿ ನಿಮ್ಗೆ 3,000 ರೂಪಾಯಿ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ಸೊ ಬೇಸ್ ವೇರಿಯಂಟ್ 664 ಏನಿದೆ, ಇದ್ರಲ್ಲಿ ನಿಮ್ಗೆ ಕೇವಲ 16,000 ರೂಪಾಯಿ ಸಿಗ್ತಾ ಇದೆ. ಸೊ ಇದೇ 8128GB ರೆಡ್ಮಿ ನೋಟ್ 10 ಪ್ರೊ ತೊಗೊಳ್ತೀನಿ ಅಂತಂದರೆ ನೀವು ಇಲ್ಲಿ 19,000 ರೂಪಾಯಿ ಏನೋ ಕೊಡಬೇಕಾಗತ್ತೆ ಅನ್ಕೋತೀನಿ. ಸೊ ಈ 19,000 ರೂಪಾಯಿಗೆ ನಿಮ್ಗೆ 108 ಮೆಗಾಪಿಕ್ಸೆಲ್ ಏನು ತೊಗೊಳ್ತಿದ್ದಾರೆ ಮ್ಯಾಕ್ಸಲ್ಲಿ, ಅದನ್ನು ನಾವು ಜಸ್ಟ್ 64ಕ್ಕಲ್ಲಿ ನೋಡಿದ್ವಿ ಅಂತಂದರೆ ಬೆಟರ್ ಇದೆ ಅಂದ್ಕೋತೀನಿ. ಕ್ಯಾಮ್ರಾ ಸಲುವಾಗಿ ನಾನೇನು ಮ್ಯಾಕ್ಸ್ನ ತೊಗೊಳ್ಳಿ ಅಂತ ಹೇಳಲ್ಲ. ಸೊ ಖಂಡಿತ ಮ್ಯಾಕ್ಸ್ಗಿಂತ ನೋಟ್ 10 ಪ್ರೊ ನನಗೆ ಸಖತ್ ಇಷ್ಟ ಆಯಿತು. ಇನ್ನು ನೀವೆಲ್ಲ ವೇಟ್ ಮಾಡ್ತಿರುವಂಥ ಮಜವಾದ ಮಸಾಲೆ ಏನಪ್ಪ ಅಂತ ಅಂದರೆ, ಇಷ್ಟೊಂದು ಕಮ್ಮಿ ಬೆಲೆಗೆ ಶೋಮಿನವ್ರು ಹೇಗೆ ಕೊಟ್ಟರು 12,000 ರೂಪಾಯಿಗೆ ಸೂಪರ್ ಆ್ಯಮ್ಯುಲೇಟ್ಗಳು, ಸುಮ್ಮನೆನಾ? ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಗ್ಲಾಸ್ ಎಲ್ಲ ಸಖತ್ ಸ್ಪೆಸಿಫಿಕೇಶನ್ ನೋಡ್ತಾ ಇದ್ವಿ. ಸೊ ಅಲ್ಲಿ ಕ್ರಾಸ್ ಕಟ್ ಹೇಗಾಯಿತು, ಇಲ್ಲಿ ದುಡ್ಡು ಹೇಗೆ ಓಡಿಸ್ತಿದ್ದಾರೆ ಶೋಮಿ ಅಂತ ಕೇಳಿದ್ರೆ, ಮೊದಲನೇದಾಗಿ ಈ ಫೋನಲ್ಲಿ ಅತಿ ಹೆಚ್ಚು ಹೈಲೈಟ್ ಮತ್ತು ಎದ್ದು ಕಾಣಿಸ್ತಿರುವಂಥದ್ದು ಸೂಪರ್ ಆ್ಯಮ್ಲೆಡ್ ಪ್ಯಾನಲ್. ಇದನ್ನ ಬಿಟ್ಟರೆ ಪ್ರೊಸೆಸರ್, ಇದು ಅತ್ಯಂತ ಮಿಡ್ ಎಂಡ್ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 668, ಇದೇನು ತುಂಬ ಹೈಪ್ ಮತ್ತು ತುಂಬ ಕಾಸ್ಟ್ಲಿಯಸ್ಟ್ ಪ್ರೊಸೆಸರ್ ಅನ್ನೋದಕ್ಕಿಂತ ಇಲ್ಲಿ ಅಷ್ಟೊಂದು ಹೆವಿ ದುಡ್ಡೇನು ಖರ್ಚು ಮಾಡಿಲ್ಲ. ಸೊ ಈ ಪ್ರೈಸ್ ರೇಂಜಲ್ಲಿ ಬೇರೆ ಏನಿರೋ ಹೊಸ ಫೋನ್ಸ್ಗಳೇನು ಬರಲಿದೆ ಅವರು ಕೂಡ ಈ ಪ್ರೊಸೆಸರ್ನ ಕೊಡ್ಬೋದು. ಸೊ ಇಲ್ಲಿ ಪ್ರೊಸೆಸರಲ್ಲಿ ದುಡ್ಡು ಉಳಿತಾಯ ಮಾಡಿದ್ರೆ, ಇನ್ನು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್, ಯಾರೇ ಆ್ಯಮ್ಲೆಡ್ ಪ್ಯಾನಲ್ಸ್ಗಳನ್ನೆಲ್ಲ ಕೊಟ್ಟರು ಅಂತಂದರೆ ಕೂಡ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಬಟ್ ನೀವು ರೀಸೆಂಟ್ಲಿ ಸ್ಯಾಮ್ಸಂಗ್ M51X F62 ಇದರಲ್ಲೆಲ್ಲ ಕೂಡ ಅವರು ಕ್ರಾಸ್ ಕಟ್ ಮಾಡಿದರೆ ಅಲ್ಲಿ ಕೂಡ ನಾವು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟನ್ನು ನೋಡ್ತಾ ಇಲ್ಲ. ಇಷ್ಟೇ ಅಲ್ಲದೆ ಶೋಮಿನವರು ಅಟ್ ಎ ಟೈಮ್ 3 ಫೋನ್ಸ್ಗಳನ್ನ ಲಾಂಚ್ ಮಾಡೋದ್ರಿಂದ ಜನರಿಗೆ ಒಂದೇ ಸ್ಪೆಸಿಫಿಕ್ ಫೋನನ್ನು ಹಿಡ್ಕೊಂಡು ಇದರಲ್ಲಿಂಥ ಸ್ಪೆಸಿಫಿಕೇಷನ್ನ ಬೇರೆ ಬೇರೆ ಬ್ರ್ಯಾಂಡ್ಸ್ ಜೊತೆವರು ಕನೆಕ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇವಾಗ ರೆಡ್ಮಿ ನೋಟ್ 10 ಪ್ರೋಗೆ ಮತ್ತು ಇದಕ್ಕೆ ನಾವು ಡಿಫ್ರೆನ್ಸ್ ಪ್ರೊಸೆಸರಲ್ಲಿ ಕೂಡ ಕಾಣ್ತಾ ಇದ್ವಿ, ಮತ್ತು ಉಳಿದಿರುವಂಥ ಬ್ಯಾಟ್ರಿ ಡಿಸ್ಪ್ಲೇನಲ್ಲಿ ಕೂಡ 12,000 ರೂಪಾಯಿ ಇದನ್ನು ಕೊಡ್ತಿದ್ರಲ್ಲ ಅವರು, ಇದನ್ನ ಬಿಟ್ಟರೆ ಇನ್ನೂ 16,000 ರೂಪಾಯಿ ಕೊಡ್ತಾ ಇದ್ವಿ, ಇಲ್ಲಿ ಏನಾದರೂ ಅಪ್ಗ್ರೇಡ್ ಆಗಬೇಕಾಗಿತ್ತಲ್ವ. ಬಟ್ ಇದನ್ನು ಜನ ಅಬ್ಸರ್ವ್ ಮಾಡಲ್ಲ, ಇನ್ನೂ 19,000 ರೂಪಾಯಿ ಕೊಡ್ತಾ ಇದ್ವಿ, ಇಲ್ಲಿ 33W ಗಿಂತ 65 ಕೊಡ್ಬೋದಿತ್ತಲ್ವ, ರಿಯಲ್ಮಿ Narzo 30 Pro ಇಲ್ಲ 65W ಕೊಡ್ತಿದ್ದಾರೆ. ಸೊ ಜನಕ್ಕೆ ಇವಾಗ ಇದು ಮ್ಯಾಟ್ರ್ ಆಗಲ್ಲ, ಕಮ್ಮಿ ಬೆಲೆ ಇಷ್ಟೊಂದು ಒಳ್ಳೆ ಕೊಡ್ತಿದ್ದಾರೆ ಗುರು, 18,000 ರೂಪಾಯಿಗೆ ಜನರ ಕಣ್ಣೆಲ್ಲ ಇಲ್ಲೋಗುತ್ತೆ. ಸೊ ಈ ರೀತಿಯಾಗಿ ಒಂದೊಂದು ಫೋನ್ ಲಾಂಚ್ ಆಗಿ ಒಂದು ರೀತಿ ಹೈಪ್ ಹುಟ್ಟಿಸೋದು ಬೇರೆ, 3 ಫೋನ್ಸ್ ಹುಟ್ಟಿಸಿ ಕಮ್ಮಿ ಬೆಲೆ ಕೊಡ್ತಾ ಇದ್ದರೆ ಹೈಪ್ ಹುಟ್ಟಿಸೋದು ಈ ರೀತಿ ಬೇರೆ ಇರುತ್ತೆ. ಸೊ ಇಲ್ಲಿ ಜನಕ್ಕೆ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿ ಡೀಟೇಲಾಗಿ ತಿಳ್ಸ್ಕೊಟ್ರೆ ಒಂದು ರೀತಿ ಅರ್ಥ ಆಗುತ್ತೆ. ಬಟ್ ಆದರೂ ನನ್ನ ಪ್ರಕಾರ ಬೇರೆ ಬ್ರ್ಯಾಂಡ್ ಫೋನ್ಸ್ಗಳಿಗಿಂತ, ಬ್ರ್ಯಾಂಡ್ ವ್ಯಾಲ್ಯೂಗಿಂತ ಸದ್ಯದ ಮಾರ್ಕೆಟಲ್ಲಿ, ಬಜೆಟಲ್ಲಿ ಶೋಮಿನವರು ಒಳ್ಳೆಯ ಕೆಲಸ ಮಾಡಿದ್ರೆ, ಟ್ರಸ್ಟ್ ಮೀ, ರೆಡ್ಮಿ ನೋಟ್ 10 ಏನಿದೆ ಸಖತ್ ನನಗೆ ಇಷ್ಟ ಆಯಿತು. ಅದನ್ನು ಬಿಟ್ಟರೆ 10 ಪ್ರೊ ಕೂಡ ಕ್ರೇಜಿ ಅಂತ ತಗೋಬೋದು, ಬಟ್ ಮ್ಯಾಕ್ಸ್ ಏನಿದೆ 10 ಪ್ರೊ ಮ್ಯಾಕ್ಸ್, ಇದಷ್ಟೊಂದು ನನಗೆ
ಬೆಲೆ ಜಾಸ್ತಿ ಅನಿಸ್ತದೆ ಅಷ್ಟೇ, ಮತ್ತೇನಿಲ್ಲ. 108 ಮೆಗಾಪಿಕ್ಸೆಲ್ ಏನು ಜಾಸ್ತಿ ಕ್ಲಿಯರಿಟಿ ಸಿಗಲ್ಲ, ನಾನು ಯೂಸ್ ಮಾಡಿದ್ದೀನಿ, ಟ್ರಸ್ಟ್ ಮಿ. ಆದಷ್ಟು ಬೇಗ ನಾನು ಎರಡು ಫೋನ್ಸ್ಗಳು ಅನ್ಬಾಕ್ಸ್ ಮಾಡ್ತೀನಿ, ನೋಟು 10 ಮತ್ತು ನೋಟು 10 ಪ್ರೊ ಮ್ಯಾಕ್ಸ್. ಏನು ಬೇಡಗಳು ಜಾಸ್ತಿ ದುಡ್ಡು ಬೇಕಾಗಿದೆ. ಸೊ ನಿಮ್ಮ ಅನಿಸಿಕೆಗಳೇನು, ನನ್ನ ಅನಿಸಿಕೆಗಳು ಹೇಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದೆ ಹುಡುಗಿ ಅಡುಗೆ ಗೈಸ್, ಸಿ ದಿ ನೆಕ್ಸ್ಟ್ ಒನ್. ನಮಸ್ಕಾರ.